आप राज्य युवा घटक उपाध्यक्ष मेले हल्ले आगे बेंगलूरु जक्कूर मुख्य रस्त हल्ले प्रयत्न पड़े एरू बैक बंद नाल्वर युवक हल्ले प्रयत्न पट्टी अंत आरोप केबंद रस्ते मेले बियर बॉटल उड़े हल्ले प्रयत्न पट्टी अमृतहली ठाने के दूर को गिरीश नायक बीबीएमपी बीडीए अधिकारी विरुद्ध गिरीश हिंदे दूर को अधिकारी उद्यमी राजकारणी विरुद्ध दूर को गिरीश कुमार नायक अपरिचित संख्य बेदरिके करेगळू बर्ता इद्दुवंते इदे विषयवागि इतर हल्लेगू प्रयत्न आगिरबहुदु अंत हेळि मेलनोटक्के ओंदिष्टु संशयगळु व्यक्तवागता इदे ई बग्गे दूरन्नु कूड गिरीश कोट्टिदारे मूर् जन डियो गाड़ी बंद अड्ड हाकि नम मेले ऐकी बय बैद शुरु याकप बैतिया अंत के समय ऐकी बीर कई बीड़ी बीर बाटल के बड़ो आ ग्लास पीसन तक चुचोद बंद समय ने स्नितरू सहित वोदू और आम स्थल पोलिस पोलिस अंत कुकद मेले अली ना पार्थ आयुला ऐन के अंतर ना कल बारी निम्ला तुम्हारे 433 एफ ई आर सहित मासीदे बी एम टी एफ इलाखेली मत अदे रीतिया बी बी एम पी एल 3600 बिल्डिंग डेमालिश आर्डर कूड़ा आगे मत विशेषवा वो बिल्डर प्रतिष्ठा बिल्डर 209 एकरे वो लैंड सरकारी जगान यहाँ रीति अक्रमार अंत अब संबंध पट्ट इलाके कंप्लेट दाखिल इवर यार इवरेल नम तटे अंत कल बारी 20 दिवस हिंदे कूड़ा पोलिस इलाखेल नम्बर थ्रेट आगे ಇದೇ ವಿಚಾರವಾಗಿ ಇನ್ನಷ್ಟು ಮಾಹಿತಿ ನೀಡೋದಕ್ಕೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನಮ್ಮ ರಿಪೋರ್ಟರ್ ಗಂಗಾಧರ್ ವಾಗಟ. ಗಂಗಾಧರ್ ವಾಗಟ, ಈಗ ಗಿರೀಶ್ ಬಿಬಿಎಂಪಿ ಹಾಗೇನೇ ಬಿಡಿ ಅಧಿಕಾರಿಗಳ ವಿರುದ್ಧ ದೂರು ಯಾವಾಗ ಕೊಟ್ಟಿದ್ರು, ಹಲ್ಲೆಗೆ ಮಾಡಕ್ ಅಂದ್ರೆ ಹಲ್ಲೆಗೆ ಪ್ರಯತ್ನ ಪಟ್ಟಿದಾರಲ್ಲ, ಸೋ ಅವರೇನಾದರೂ ಹೇಳ್ತಾ ಇದ್ರಂತ? ಎಸ್ ಶರ್ಮಿತಾ ಶೆಟ್ಟಿ, ಇದು ಅವರು ಆರೋಪ, ಗಿರೀಶ್ ಅವರು ಆರೋಪ ಮಾಡ್ತಾ ಇರುವಂತದ್ದು ಅಂದ್ರೆ ಹಿಂದೆ ಅಂದ್ರೆ ಬಹಳ ದಿನಗಳಿಂದಲೂ ಕೂಡ ರಾಜಕೀಯ ಉತ್ತುವರಿ ಆಗಿರಬಹುದು ಮತ್ತೆ ಬಿಬಿಎಂಪಿ ಬಿಡಿಎ ಅದಕ್ಕೆಲ್ಲ ಅಧಿಕಾರಿಗಳು ಅದಕ್ಕೆಲ್ಲ ಬಿಲ್ಡರ್ ಮತ್ತೆ ಉದ್ಯಮಿಗಳಿಗೆಲ್ಲ ಕೂಡ ಸಹಕಾರವನ್ನ ಕೊಡ್ತಾ ಇರೋ ನಿಟ್ಟಿನಲ್ಲಿ ಬಿಬಿಎಂಪಿ ಮತ್ತೆ ಮುಖ್ಯ ಆಯುಕ್ತರಾಗಿರಬಹುದು ಅವರಿಗೆ ಬಿಎಂಟಿಎಫ್ ಅಲ್ಲಿ ಅವರು ದೂರುಗಳನ್ನು ಕೊಟ್ಟಿದ್ದೆ ಅನ್ನೋದರ ಬಗ್ಗೆ ಅವರು ಹೇಳಿರುವಂತದ್ದು. ಅದೇ ಇದೇ ಹಿನ್ನೆಲೆಯಲ್ಲಿ ನನಗೆ ಥ್ರೆಟ್ ಕಾಲ್ಸ್ ಬರ್ತಾ ಇದೆ ಮತ್ತೆ ಬೇರೆ ಬೇರೆ ಕರೆಗಳು ಬರ್ತಾ ಇರುವಂತದ್ದು. ಇದರ ಜೊತೆಯಲ್ಲಿ ನಿನ್ನೆ ಸ್ನೇಹಿತರ ಜೊತೆಯಲ್ಲಿ ಕೇರ್ಪುರಂನ ಆಸ್ಪತ್ರೆಗೆ ಬರುವಂತ ಸಂದರ್ಭದಲ್ಲಿ ಎರಡು ಬೈಕ್ಗಳಲ್ಲಿ ಬಂದಂತಹ ನಾಲ್ಕು ಇವರು ಕೂಡ ಕೈಯಲ್ಲಿ ಬಿಯರ್ ಬಾಟಲ್ಗಳನ್ನು ಹಿಡಿದು ಅದನ್ನು ಒಡೆದು ಅದರಿಂದ ಹಲ್ಲೆಗೆ ಯತ್ನ ಹಲ್ಲೆ ಮಾಡಕ್ಕೆ ಮುಂದಾಗಿದ್ರು, ಅದು ಯತ್ನ ಮಾಡಿದ್ರು ಅನ್ನೋ ನಿಟ್ಟಿನಲ್ಲಿ ಇವರು ಆರೋಪವನ್ನು ಮಾಡ್ತಾ ಇರುವಂತದ್ದು. ಈಗ ಅವರ ಸ್ನೇಹಿತರ ಜೊತೆಯಲ್ಲಿ ಬರುವಂತಹ ಸಂದರ್ಭದಲ್ಲಿ ಗಿರೀಶ್ ಸೇರಿದಂತೆ ಅವರ ಸ್ನೇಹಿತರ ಮೇಲೆ ಕೂಡ ಹಲ್ಲೆಗೆ ಯತ್ನ ನಡೆಸಿದ್ರು ಅನ್ನೋ ಬಗ್ಗೆ ಏನು ಅಮೃತಹಳ್ಳಿ ಪೊಲೀಸ್ ಠಾಣೆಗೆ ಒಂದು ದೂರನ್ನ ಕೊಟ್ಟಿದ್ದಾರೆ. ಅಂದ್ರೆ ಈ ಗಿರೀಶ್ ನಾಯ್ಡು ಅವರು ಈಗ ಎಎಪಿ ಪಕ್ಷದಲ್ಲಿ ರಾಜ್ಯ ಯುವ ಘಟಕದ ಉಪಾಧ್ಯಕ್ಷರಾಗಿರುವಂತದ್ದು ಮತ್ತೆ ಅವರು ಸಾಕಷ್ಟು ಇದನ್ನು ಬೇರೆ ಬೇರೆ ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿದ ಸಂದರ್ಭದಲ್ಲಿ ಬೇರೆ ಉದ್ಯಮಿಗಳು ಮತ್ತೆ ಬಿಲ್ಡರ್ಗಳ ಕಡೆಯಿಂದ ಈ ರೀತಿ ತೊಂದರೆಗಳಾಗ್ತಾ ಇದೆ ಅಂತ ಆರೋಪವನ್ನು ಮಾಡಿದ್ದಾರೆ. ಸದ್ಯಈಗ ಅಮೃತಹಳ್ಳಿ ಪೊಲೀಸ್ ಠಾಣೆಯಲ್ಲಿ ನಿನ್ನೆ ಆಗಿರುವಂತಹ ಘಟನೆಗೆ ಸಂಬಂಧಪಟ್ಟಂತೆ ಒಂದು ಎಫ್ಐಆರ್ ಕೂಡ ದಾಖಲಾಗಿದ್ದು, ಈ ಬಗ್ಗೆ ಪೊಲೀಸರು ತನಿಖೆಯನ್ನು ನಡೆಸ್ತಾ ಇದ್ದಾರೆ. ಮತ್ತೆ ಅವರು ನಾಲ್ಕು ಜನ ಯುವಕರು ಬಂದಿದ್ರು, ಅವರು ಈ ಬಗ್ಗೆ ಪ್ರಸ್ತಾಪವನ್ನು ಮಾಡಿದ್ರು ಅಂದ್ರೆ ಅವರ ಕಾರನ್ನ ಅಡ್ಡ ಹಾಕಿ ಅವರು ಏಕೆ ಹಲ್ಲೆ ಮಾಡಕ್ಕೆ ಮುಂದಾಗಿದ್ರು ಅನ್ನೋ ಬಗ್ಗೆ ಇವರು ಆರೋಪ ಮಾಡ್ತಾ ಇರುವಂತದ್ದು. ಸದ್ಯ ಈ ತನಿಖಾ ಹಂತದಲ್ಲಿ ಇವರು ಮಾಡ್ತಾ ಇರುವಂತ ಆರೋಪ ಜೊತೆಗೆ ಆ ಯುವಕರು ಯಾರು ಅನ್ನೋದ್ರ ಬಗ್ಗೆ ಅದ್ರ ಬಗ್ಗೆ ಸ್ಪಷ್ಟತೆ ಸಿಗಬೇಕಾಗಿರುವಂತದ್ದು. ಅವರು ಒಟ್ಟಿನಲ್ಲಿ ಈ ಬಗ್ಗೆ ಆರೋಪವನ್ನ ಮಾಡ್ತಾ ಇದ್ದಾರೆ. ಏನು ನಾನು ಕಾರಲ್ಲಿ ಹೋಗುವಂತ ಸಂದರ್ಭದಲ್ಲಿ ಈ ತರ ಏಕೈಕ ಬಂದು ಹಲ್ಲೆಗೆ ಮುಂದಾಗಿದ್ರು ಅಂತ ಹೇಳಿ, ಇದಕ್ಕೆ ಕಾರಣ ಅವರು ಕೊಟ್ಟಂತ ದೂರುಗಳ ಹಿನ್ನೆಲೆಯಲ್ಲಿ ಕೆಲ ಉದ್ಯಮಿಗಳು ಮತ್ತೆ ಬಿಲ್ಡರ್ಗಳ ಕಡೆಯಿಂದ ಈ ರೀತಿ ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಈಗ ಸದ್ಯ ಪೊಲೀಸರ ತನಿಖೆಯಲ್ಲಿ ಇದರ ಬಗ್ಗೆ ಒಂದು ತನಿಖೆ ಬಳಿಕಷ್ಟೇ ಈ ಬಗ್ಗೆ ಸ್ಪಷ್ಟ ಚಿತ್ರಣ ಸಿಗುತ್ತೆ. ಶರ್ಮಿತಾ ಶೆಟ್ಟಿ, ಫೈನ್, ಪ್ಲೀಸ್ ಬಿ ಆನ್ಲೈನ್ ಗಂಗಾಧರ್ ವಾಗಟ.